ಶ್ರೀಕೃಷ್ಣನ ಒಡ್ಡೋಲಗ ನಡೆಯಿತು. ಇದು ತನಕ ನಡೆದಂತಹ ಎಂಟು ದಿನದ ಒಡ್ಡೋಲಗ ತೆರೆಮರೆ ಪಾಠಗಳು ವೈವಿಧ್ಯಪೂರ್ಣವಾಗಿದ್ದವು. ರಾಜವೇಷ, ಬಣ್ಣದ ವೇಷ, ಅದರಲ್ಲೂ ವೈವಿಧ್ಯತೆಗಳನ್ನು ನೀವು ಗುರುತಿಸಿದವರೇನು? ಅಲ್ಲದೆ ಅನಾಗರಿಕ ಸಂಸ್ಕೃತಿಯನ್ನೇ ಮೈಗೂಡಿಸಿಕೊಂಡಂತಹ ಕಿರಾತರ ಒಡ್ಡೋಲಗವನ್ನು ಪಡೆದುಬ್ಬಿಸಿಕೊಂಡಿದೆ. ಇದೀಗ ಲೀಲಾಮಾನುಷ ವಿಗ್ರಹ ನೆನೆಸಿಕೊಂಡಂತಹ ಲಲಿತನಾಯಕನೆಂದೇ ಗುರುತಿಸಲ್ಪಡುವಂತಹ ಶ್ರೀಕೃಷ್ಣನ ಒಡ್ಡೋಲಗ. ಲೀಲಾಶುಕ ಕವಿ ವಿರಚಿತ ಕಸ್ತೂರಿ ತಿಲಕಂ ಲಲಾಟ ಫಲಕ ಎನ್ನುವ ಶ್ಲೋಕದೊಂದಿಗೆ ಆರಂಭವಾಗುತ್ತಾ ಗೋವಿಂದ ನಂದಮುಕುಂದ ವಾಹಿದೇವ ಎನ್ನುವ ಸಾಹಿತ್ಯದೊಂದಿಗೆ ಅಷ್ಟ ಮಹಿಷಿಯರನ್ನ ಕೂಡಿಕೊಂಡು ಕೃಷ್ಣ ತನ್ನ ಅಂತಃಪುರದಲ್ಲಿ ಸರಸ ಶೃಂಗಾರ ಭರಿತನಾಗಿ ಇರುವ ಸನ್ನಿವೇಶವನ್ನ ಈ ಒಡ್ಡೋಲಗದಲ್ಲಿ ನೀವೆಲ್ಲ ಕಾಣಲಿಕ್ಕಿದ್ದೇನೆ. ಇಲ್ಲಿ ಒಂದು ಆಧ್ಯಾತ್ಮಿಕ ಚಿತ್ರಣ ಇರುವುದನ್ನು ನೀವು ಗಮನಿಸಬೇಕು. ಈ ತೆರೆಮರೆಪಾಟಿನಲ್ಲಿ ಕೃಷ್ಣ ಒಬ್ಬೊಬ್ಬಳೇ ಗೋಪಿಕೆಯ ಜೊತೆ ಸರಸವನ್ನಾಡುತ್ತಾ ಅಂತಃಪುರದೊಳಗೆ ತೆರಳುತ್ತಾ ಕೊನೆಯ ಹಂತದಲ್ಲಿ ಎಂಟು ಮಂದಿ ಯಾವ ಅಷ್ಟನಾಯಕಿಯರಿದ್ದರೂ ಅವರೊಂದಿಗೆ ಜೊತೆಯಾಗಿ ಕೈ ಕೈ ಹಿಡಿದು ಸರಸ ಆಡುವ ಸನ್ನಿವೇಶ ಇದು. ಇದರ ಅರ್ಥ ಪ್ರತಿಯೊಬ್ಬರ ಅಂತರಂಗದಲ್ಲೂ ಕೃಷ್ಣನಿದ್ದಾನೆ ಅಂತ. ಎಂಟು ಮಂದಿ ಜೊತೆಯಾಗಿದ್ದ ಅಂತಹ ಸಂದರ್ಭದಲ್ಲಿ ಕೃಷ್ಣನ ಅಂತರಂಗದಲ್ಲಿ ಏಕಕಾಲದಲ್ಲೂ ಅಷ್ಟ ಮಹಿಷಿಯರಿದ್ದಾರೆ. ಸರ್ವಾಂತರ್ಯಾಮಿ ಕೃಷ್ಣ ಎನ್ನುವುದನ್ನು ಸೂಚಿಸುವಂತಹ ಕೃಷ್ಣನ ಒಡ್ಡೋಲಗ ತಮ್ಮ ಮುಂದೆ ಶ್ರೀಕೃಷ್ಣನಾಗಿ ಕುಮಾರಿ ವಿದ್ಯಾ ಆಚಾರ್ಯ, ರುಕ್ಮಿಣಿಯಾಗಿ ಕುಮಾರಿ ಪ್ರಣಮ್ಯರಾವ್, ಸತ್ಯಭಾಮೆಯಾಗಿ ಶ್ರೀಮತಿ ವನ್ಯಶ್ರೀ ಕೆ, ಜಾಂಬವತಿಯಾಗಿ ಕುಮಾರಿ ಸರಿತಾ, ಕಾಳಿಂದಿಯಾಗಿ ಕುಮಾರಿ ಸ್ವಾತಿ, ಈ ಭಾಗದಲ್ಲಿ ಭಾಗವತರಾಗಿ ಶ್ರೀ ಸತೀಶ್ ಶೆಟ್ಟಿ ಬೋಂದೆ. ಇದೀಗ ಕೃಷ್ಣನ ಒಡ್ಡೋಲಗ ತಮ್ಮ Oh.
Thank you.
Thank you.